ಸೊಳ್ಳೆಗಳು ಎಪ್ಪ ಎಷ್ಟೊಂದಿದೆ ಅಂತ ನೋಡಿ, ಇದರಲ್ಲಿ ಲೆಕ್ಕ ಮಾಡೋಕ್ಕೆ ಅಸಾಧ್ಯ, ಕೋಟಿ ಕೋಟಿ ಇರ್ಬೋದು ಇದರಲ್ಲಿ ಸೊಳ್ಳೆ. ಇವತ್ತು ನಾವು ಒಂದೇ ಬ್ಯುಸಿ ಅಲ್ಲದೆ ಒಲೆಗಳು ಎಲ್ಲನೂ ಬ್ಯುಸಿ ನೋಡಿ. ಈ ಕಡೆಗೆ ತುಪ್ಪ ಆಗ್ತಾ ಇದೆ, ಮತ್ತು ಇದು ಸುಣ್ಣಕ್ಕೆ ನೀರು ಅರ್ಧ ಕಾದಿದೆ, ಇನ್ನೂ ಕುದಿಸಬೇಕು. ಮತ್ತು ಇಲ್ಲಿ ಚಿಕನ್ ಸುಕ್ಕ ಆಗ್ತಿದೆ, ಚಿಕನ್ ಸರಿಯಾಗಿ ಬೆಂದಿದೆ. ಈಗ ಮಸಾಲವನ್ನು ಹಾಕುವ. ಮೀನೆಲ್ಲನ್ನು ಬೆಂದು ರೆಡಿಯಾಗಿದೆ, ತಿನ್ನೋದಕ್ಕಷ್ಟೇ ಬಾಕಿ. ಇದು ಫ್ರೆಂಡ್ಸ್ ಮೀನಿನ ಕೊನೆ ರೊಟ್ಟಿ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತುಂಬ ಖುಷಿಯಾಗಿರ್ತೀರಾ ಅನ್ಕೊತೀನಿ. ಫ್ರೆಂಡ್ಸ್, ಬೆಳಗಿನ ತಿಂಡಿ ಆಗಿದೆ, ಕೊಟ್ಟಿಗೆ ಕೆಲಸ ಆಗಿದೆ, ಒಂದೊಂದಾಗಿ ಕೆಲಸಗಳೆಲ್ಲ ಶುರು ಆಗ್ತಾ ಇದೆ, ಮತ್ತು ಒಂದೊಂದು ಕೆಲಸಗಳೆಲ್ಲ ಮುಗಿತಾ ಇದೆ. ಮತ್ತು ಇವತ್ತಿನ ವ್ಲಾಗನ್ನು ನಾನೀಗ ಶುರು ಮಾಡ್ತಾ ಇದ್ದೀನಿ, ಲೆಟ್ಸ್ ಗೋ. ಇವತ್ತು ಬೆಳಿಗ್ಗೆ ಬಿಸಿಲು ಬಂದಿದೆ, ಇದೇ ಥರ ಬಿಸಿಲು ಸಂಜೆವರೆಗೂ ಅಥವಾ ಒಂದು 4 ಗಂಟೆವರೆಗೂ ಇದ್ದುಬಿಟ್ರೆ ನಮ್ಮದು ಮದ್ದು ಹೊಡೆಯೋದು ಇವತ್ತು ಮುಗೀತದೆ ಫ್ರೆಂಡ್ಸ್. ಹಾಗಾಗಿ ತುಂಬ ಖುಷಿ, ಮದ್ದು ಹೊಡೆಯಿದೆ. ಏನಾದರೂ ಕೆಲಸ ಸ್ಟಾರ್ಟ್ ಮಾಡಬೇಕಿದ್ರೆ ಜೋಶ್ ಇರ್ತದೆ, ಮತ್ತು ಮಿಡ್ಲಲ್ಲಿ ಸ್ವಲ್ಪ ಅಂದರೆ ಇದು ಯಾವಾಗ ಮುಗೀತದೆ ಏನೋ ಅನ್ನಿಸ್ತಾ ಇರ್ತದೆ. ಮತ್ತು ಇವತ್ತು ಮುಗಿಯೋ ದಿವಸ ಅಂತ ಫುಲ್ ಜೋಶ್ ಮುಗಿದು ಬಿಡ್ತದೆ ಅಂತ ಹೇಳಿ. ಇವತ್ತು ಇದೇ ಥರ ಬಿಸಿಲು ಏನಾದರೂ ನಮಗೆ ಮಳೆ ಉಪಕಾರ ಮಾಡ್ತು ಅಂತಂದರೆ ಇವತ್ತಿನ ಮದ್ದು ಹೊಡೆಯೋದು ಮುಗಿಯುತ್ತೆ. ನಾವು ಇವತ್ತಿನ ವ್ಲಾಗನ್ನು ಶುರು ಮಾಡೋಣ, ಲೆಟ್ಸ್ ಗೋ ಫ್ರೆಂಡ್ಸ್. ಈ ಥರ ಟ್ಯಾಂಕಲ್ಲೆಲ್ಲ ನಾವು ತೋಟದಲ್ಲೆಲ್ಲ ಅಡಿಕೆ ಬೆಳೆಸಿದ್ವಿ ನೋಡಿ, ಹಣ್ಣು ಅಡಿಕೆ ಎಲ್ಲನೂ ಈ ಥರ ತಂದು ಹಾಕಿಟ್ಟಿದ್ದೀವಿ. ಇದನ್ನು ಒಂದು ಸಾರಿ ಸೋಲ್ದು ಮತ್ತು ಮಾರಾಟ ಮಾಡೋದಷ್ಟೇ ನೋಡಿ, ಸೊಳ್ಳೆಗಳೆಲ್ಲ ಇದರಲ್ಲಿ ಯಾವ ಥರ ಇದೆ ಅಂತ ಫ್ರೆಂಡ್ಸ್. ಇದಕ್ಕೆ ಸ್ವಲ್ಪ ಪೆಟ್ರೋಲನ್ನು ಹಾಕಿದ್ರೆ ಸೊಳ್ಳೆಗಳು ಒಂದೂ ಇರೋದಿಲ್ಲ. ಇದೆಲ್ಲನೂ ಸೊಳ್ಳೆ ನೋಡಿ, ಎಲ್ಲ ಮರಿಯಾಗಿದೆ, ಇನ್ನೂ ಅದು ರೆಕ್ಕೆ ಬಂದು ಅದು ಹಾರೋಗೋದಷ್ಟೇ ಬಾಕಿ ನೋಡಿ. ಈ ಥರ ಎಲ್ಲ ಆಗ್ತದೆ ಸೊಳ್ಳೆಗಳು ಯಾವ ರೀತಿ ಹೇಳಿ. ಇದಕ್ಕೆ ನಾನು ಸ್ವಲ್ಪ ಪೆಟ್ರೋಲನ್ನು ಹಾಕಬೇಕು, ಅಥವಾ ಮುಚ್ಚಿದ್ರೂ ಆಗ್ತದೆ. ಏನಾದರೂ ಮುಚ್ಚಿದ್ರೂ ಅದರಲ್ಲಿ ಏನು ಗಾಳಿ ಓಡಾಡದೆ ಬಿಸಿಲು ಬೀಳದೆ ಬೆಳಕು ಬೆಳೆದೆ ಸೊಳ್ಳೆಗಳಾಗೋದಿಲ್ಲ ನೋಡಿ. ಮೇಲ್ಗಡೆ ಅಷ್ಟೇ ಇರೋದು ಈ ಥರ ಸೊಳ್ಳೆಗಳು, ಯಪ್ಪ ಎಷ್ಟೊಂದಿದೆ ಅಂತ ನೋಡಿ. ಇದರಲ್ಲಿ ಲೆಕ್ಕ ಮಾಡೋಕ್ಕೆ ಅಸಾಧ್ಯ, ಕೋಟಿ ಕೋಟಿ ಇರ್ಬೋದು ಇದರಲ್ಲಿ ಸೊಳ್ಳೆಗಳೆಲ್ಲನೂ. ಇಲ್ಲಿ ನೋಡಿ, ಇಲ್ಲೊಂದು ಸೊಳ್ಳೆ ಕೂತಿದೆ ನೋಡಿ, ಇದು ಸೊಳ್ಳೆಯಾಗಿದೆ, ಹಾರೋಗೋದಕ್ಕೆ ಶಕ್ತಿ ತಕ್ಕಂತ ಇದೆ ನೋಡಿ. ಇಲ್ಲೊಂದು ಎಲ್ಲನೂ ಅಥವಾ ಇದೆಲ್ಲನೂ ತಾಯಿ ಸೊಳ್ಳೆಗಳೇನ ಮರಿ ಎಲ್ಲ ಮಾಡೋದಕ್ಕೆ ಬಂದು ಕೂತಿದೆಯೋ ಏನೇನೋ ಗೊತ್ತಿಲ್ಲ ನೋಡಿ. ಇಷ್ಟೊಂದು ಇದೆ ಅಂತ ರಾಶಿನೇ ಇದೆ ಇದರಲ್ಲಿ ಸೊಳ್ಳೆಗಳೆಲ್ಲನೂ. ಇದಕ್ಕೆ ಸ್ವಲ್ಪ ಪೆಟ್ರೋಲನ್ನು ಹಾಕಿಬಿಟ್ರೆ ಒಂದು ಸೊಳ್ಳೆ ಇರೋದಿಲ್ಲ, ಎಲ್ಲನೂ ಸತ್ತೋಗ್ಬಿಡ್ತದೆ, ಮತ್ತು ಆಗೋದು ಇಲ್ಲ ಸೊಳ್ಳೆಗಳೆಲ್ಲನೂ. ಇದು ಫ್ರೆಂಡ್ಸ್ ನಾನು ಆನ್ಲೈನಿಂದ ತರಿಸಿದ್ನಲ್ಲ ಗಿಡ, ಒಂದು ರುದ್ರಾಕ್ಷ ಗಿಡ ಮತ್ತು ಇನ್ನೊಂದು ಚಿಕ್ಕ ಗಿಡ. ಇದರಲ್ಲಿ ಯಾವ್ಯಾವ ಗಿಡ ಅಂತ ನನಗೆ ಕನ್ಫ್ಯೂಸ್ ಆಗ್ತಿದೆ. ಇದರಲ್ಲಿ ಚಿಕ್ಕ ಗಿಡ ಯಾವುದು ಮತ್ತು ರುದ್ರಾಕ್ಷ ಗಿಡ ಯಾವುದು ಅಂತ. ಇದು ರುದ್ರಾಕ್ಷ ಗಿಡ ಆಗಿರ್ಬೋದು ಅಂತ ಅನ್ಕಂತೆ, ಯಾಕೆಂದರೆ ಎಲೆ ಚಿಕ್ಕ ಎಲೆ ಸ್ವಲ್ಪ ಉದ್ದಾಗಿ ಚೂಪ ಇರ್ತದೆ, ಹಾಗಾಗಿ ಇದು ಚಿಕ್ಕ ಗಿಡ ಆಗ್ಬೋದು, ಇದು ರುದ್ರಾಕ್ಷ ಗಿಡ ಆಗ್ಬೋದು ಅಂತ ಅನ್ಕಂತೆ ಫ್ರೆಂಡ್ಸ್. ಮತ್ತು ಮೋಡ ಎಲ್ಲ ಕ್ಲಿಯರ್ ಆಗಿದೆ ನೋಡಿ, ಎಲ್ಲೂ ಮೋಡ ಅಂತ ಇಲ್ಲ, ಎಲ್ಲನೂ ಕ್ಲಿಯರ್ ಆಗಿದೆ ವಾತಾವರಣ ನೋಡಿ. ಇಲ್ಲೇ ಬಂದರು, ಎಷ್ಟು ಸಣ್ಣ ಸಣ್ಣ ಮರಿಗಳು ಫ್ರೆಂಡ್ಸ್. ಇದನ್ನು ನೋಡಿದ್ರೆ ಹಿಡ್ಕೋಬೇಕು ಅಂತ ಅನಿಸುತ್ತೆ, ಆದರೆ ಇದು ತಾಯಿ ಭಯಂಕರ ಇದೆ, ಹಿಡಿಯೋದಕ್ಕೆ ಕೊಡೋದೇ ಇಲ್ಲ ಮರಿ ಎಲ್ಲನೂ. ಇವತ್ತು ಅಷ್ಟೇ ಫ್ರೆಂಡ್ಸ್, ನಾನು ಬೆಣ್ಣೆಯನ್ನು ತೊಳೆದು ತುಪ್ಪವನ್ನು ಮಾಡ್ತಾ ಇದ್ದೀನಿ. ಪ್ರತಿ ರವಿವಾರ ನಾನು ತುಪ್ಪವನ್ನು ಮಾಡೋದು ಆಯಿತಾ. ಇವತ್ತು ಅಷ್ಟೇ ತುಪ್ಪವನ್ನು ಮಾಡೋದಕ್ಕೆ ಬೆಣ್ಣೆ ಎಲ್ಲ ತೊಳೆದು ರೆಡಿ ಮಾಡಿಟ್ಟಿದ್ದೀನಿ. ಈ ಬುಲ್ಲ ಮತ್ತು ಬುಲ್ಲಿ ರಾಗಿ ನೋಡಿ ಏನು ಕೂಗ್ತಿದ್ದಾರೆ ಅಂತಂದರೆ, ಚಿಕನನ್ನು ತಂದಿಟ್ಟಿದ್ದೀನಿ, ಹಾಗಾಗಿ ಅದನ್ನು ಕ್ಲೀನ್ ಮಾಡಬೇಕು. ಇವರ ಗಲಾಟೆ ತಡೆಯೋಕ್ಕಾಗ್ತಿಲ್ಲ, ಬೇಗ ಚಿಕನನ್ನು ಕ್ಲೀನ್ ಮಾಡಿ ಇವರಿಗೆಲ್ಲ ಹಾಕಿಬಿಡ್ತೀನಿ ಆಯಿತಾ. ಮತ್ತು ತುಪ್ಪ ಆಗೋದಕ್ಕೆ ಸ್ವಲ್ಪ ಹೊತ್ತು ಬೇಕು, ಇದು 3/4 ಗಂಟೆವರೆಗೂ ಬೇಕಾಗ್ತದೆ. ನಾನು ಚಿಕನ್ ಕ್ಲೀನ್ ಮಾಡೋವರೆಗೂ ಇದು ಆಗ್ತದೆ, ಸರಿಯಾಗ್ತದೆ. ಚಿಕನ್ ನೋಡಿ ಕಟ್ ಮಾಡಿಸ್ಕೊಬಂದಿದ್ದೀನಿ. ಇದರಲ್ಲಿ 2.5 ಕೆಜಿ ಇದೆ, ಒಂದು ಕೋಳಿ 2.5 ಕೆಜಿ ಇದೆ. ಇದನ್ನು ಈಗ ಕ್ಲೀನ್ ಮಾಡಬೇಕು. ಇವತ್ತು ನಾವು ಒಂದೇ ಬ್ಯುಸಿ ಅಲ್ಲದೆ ಒಲೆಗಳು ಎಲ್ಲನೂ ಬ್ಯುಸಿ ನೋಡಿ. ಈ ಕಡೆಗೆ ತುಪ್ಪ ಆಗ್ತಾ ಇದೆ, ಮತ್ತು ಇದು ಸುಣ್ಣಕ್ಕೆ ನೀರು ಅರ್ಧ ಕಾದಿದೆ, ಇನ್ನೂ ಕುದಿಸಬೇಕು. ಮತ್ತು ಇಲ್ಲಿ ಚಿಕನ್ ಸುಕ್ಕ ಆಗ್ತಿದೆ, ಚಿಕನ್ ಸುಕ್ಕ ಆದಮೇಲೆ ಸುಣ್ಣಕ್ಕೆ ನೀರನ್ನು ಕಾಯಿಸೋದು. ಎಲ್ಲ ಕ್ಲೀನ್ ಮಾಡಿ ಫ್ರೈ, ಈರುಳ್ಳಿ ಎಲ್ಲನ್ನು ಫ್ರೈ ಮಾಡಿ ಈಗ ಬೇಯಿಸೋದಕ್ಕೆ ಇಟ್ಟದ್ದು. ಇದಕ್ಕೆ ಬೆಂದಾದ ನಂತರ ಮಸಾಲವನ್ನು ಹಾಕೋದು. ಚಿಕನ್ ಸುಕ್ಕ ರೆಡಿ ಆಗ್ತಿದೆ ಇಲ್ಲಿ. ಮತ್ತು ಇಲ್ಲಿ ತುಪ್ಪ, ಹೀಗೆ ಎಲ್ಲನೂ ನೋಡಿ, ಒಳ್ಳೆಗಳು ಎಲ್ಲನೂ ಬ್ಯುಸಿ ಇವತ್ತು, ಯಾವುದು ಫ್ರೀ ಇಲ್ಲ.
ನಿಂಬೆ ಹಣ್ಣು, ನಿಂಬೆ ಹಣ್ಣಿನ ರಸ ಹಾಕ್ತಿದ್ದಾರೆ ಅಮ್ಮ. ಈಗ ಮತ್ತೆ ನಾವೇ ರೆಡಿ ಮಾಡಿದಂಥ ಅರಿಶಿನ ನೋಡಿ, ಸರಿಯಾಗಿ ಬೆಂದಿದೆ. ಈಗ ಮಸಾಲವನ್ನು ಹಾಕುವ. ಕರೆಕ್ಟಾಗಿ ಬೆಂದಿದೆ, ಬೆಂದ ತಕ್ಷಣ ಈ ಥರ ಗಟ್ಟಿ ಆಗ್ತದೆ ಮತ್ತು ಕಲರ್ ಚೇಂಜ್ ಆಗ್ತದೆ. ಈಗ ಹೀಗೆ ಗುರುತಿಸೋದು ಚಿಕನ್ ಬೆಂದಿರೋದು. ನಾನೀಗ ಮಸಾಲವನ್ನು ಹಾಕಿದೆ, ಮಸಾಲೆ ರೆಡಿಯಾಗಿದೆ. ಇದರಲ್ಲಿ ಕಲ್ ತೊಳೆದ ನೀರನ್ನು ಹಾಕಿದ್ದೇನೆ, ಸ್ವಲ್ಪ ಕಾಯಿ ಮೆಣಸು, ಆಮೇಲೆ ಜೀರಿಗೆ, ಬಡಸೊಪ್ಪು, ಮತ್ತು ಈರುಳ್ಳಿ, ಟೊಮೆಟೊ, ಮತ್ತು ಬೆಳ್ಳುಳ್ಳಿ, ಶುಂಠಿ, ಎಲ್ಲನೂ ಗರಂ ಮಸಾಲ, ಮೇನಾಗಿ ಗರಂ ಮಸಾಲ ಎಲ್ಲನೂ ಮಿಕ್ಸ್ ಮಾಡಿ ಹರಿದಿರೋದು. ಇದನ್ನು ಈಗ ಸೇರಿಸ್ತಾ ಇದ್ದೀನಿ ನಾನು. ಚಿಕನ್ ಮಸಾಲ ಮತ್ತು ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಇಡೋದು. ಅನ್ನಕ್ಕೆ ಮತ್ತು ರೊಟ್ಟಿಗೆ ಎರಡಕ್ಕೂ ಮಸಾಲ ಸಿಗ್ತದೆ ಅಂತ ನಾವು ಈ ಥರ ಸುಕ್ಕ ಮಾಡಿದ್ರು. ಇವತ್ತು ರೊಟ್ಟಿಗೂ ಒಳ್ಳೆ ಮಸಾಲ ಆಗ್ತದೆ ಮತ್ತು ಅನ್ನಕ್ಕೂ ಮಸಾಲ ಸಿಗ್ತದೆ ಜಾಸ್ತಿ, ಹಾಗಾಗಿ ಈ ಥರ ಮಾಡಿದ್ರು. ಲಾಸ್ಟಲ್ಲಿ ತುಪ್ಪನೂ ರೆಡಿ ಆಗಿಬಿಡ್ತು. ಈಗ ಇದನ್ನು 1 ನಿಮಿಷ ಬೇಕಾಗ್ಬೋದು ಅನ್ಕಂತೆ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮತ್ತು ಗುಳ್ಳೆಗಳೆಲ್ಲನೂ ಇನ್ನೂ ಜಾಸ್ತಿ ತುಂಬುತ್ತೆ, ಸಣ್ಣ ಸಣ್ಣ ಗುಳ್ಳೆ ಬಂದು ಎಲ್ಲನೂ ಪೂರ್ತಿ ಕವರ್ ಆಗ್ತದೆ. ಆಗ ಇಳಿಸಿಡೋದು. ಕಾಯಿನಲ್ಲಿ ತುಪ್ಪ ರೆಡಿ ಆಯಿತು. ಈ ಥರ ಸಣ್ಣ ಸಣ್ಣ ಗುಳ್ಳೆ ಬಂದು ತುಂಬುತ್ತದೆ ಮತ್ತು ಕಲರ್ ಚೇಂಜ್ ಆಗ್ತದೆ, ಹಾಗಾಗಿ ತುಪ್ಪ ಆಗಿದ್ದು ಮತ್ತು ಸ್ಮೆಲ್ ತುಂಬ ಬರ್ತದೆ. ಹಾಗಾಗಿ ಆದರೆ ತುಪ್ಪ ಆಗಿದ್ದು ಗೊತ್ತಾಗ್ತದೆ ಲಾಸ್ಟಲ್ಲಿ. ತುಪ್ಪ ರೆಡಿ ಆಯಿತು, ಒಳ್ಳೆಯ ಪರಿಮಳ ಬರ್ತಾ ಇದೆ ತುಪ್ಪದ್ದು. ಇದೆಲ್ಲನೂ ಆದಮೇಲೆ ನೆಕ್ಸ್ಟ್ ಏನು ಮಾಡೋದನ್ನು ತೋರಿಸ್ತಿದ್ದೀನಿ ಅಂತಂದರೆ, ಅರಿಶಿನ ಎಲೆಯಲ್ಲಿ ಬಂಗಡೆ ಫ್ರೈಯನ್ನು ಹೇಗೆ ಮಾಡೋದಂತ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಇದು ಮಸಾಲ ಮಾಡೋದಕ್ಕೆ ಆಯ್ತಾ, ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಅರಿಶಿನಿಟ್ಟು, ಕೊತ್ತಂಬರಿ, ಜೀರಿಗೆ, ಬಡಸೊಪ್ಪು, ಜೀರಿಗೆ ಎಲ್ಲನೂ ಇದೆ ಇದರಲ್ಲಿ. ಮತ್ತು ಇದು ಮಸಾಲೆ ಮಾಡ್ಕೊಳ್ಳೋಕೆ ಬೇಕಾಗುವಂಥ ಐಟಮ್ಸು. ಇದು ಹುಣಸೆಹಣ್ಣಿನ ನೀರು, ಈ ಮೆಣಸು ಇದೆಲ್ಲ ಇದೆ ನೋಡಿ. ಇದನ್ನು ಹುಣಸೆಹಣ್ಣಿನ ರಸದ ಜೊತೆಗೆ ನುಣ್ಣಗೆ ಅರ್ಕೋಬೇಕು ಫಸ್ಟು. ನಾನು ಇದಿಷ್ಟನ್ನು ಈಗ ಅರ್ಕೊಂಡು ರೆಡಿ ಮಾಡ್ಕೊಬಿಡ್ತೀನಿ, ಆಮೇಲೆ ಏನು ಮಾಡೋದು ಅಂತ ಹೇಳ್ತೀನಿ. ನೆಕ್ಸ್ಟು ಮಸಾಲವನ್ನು ನಾನು ಹರ್ಕೊಬಂದಿದ್ದೆ. ಈಗ ನಾನು ಇದಕ್ಕೆ ಉಪ್ಪನ್ನು ಹಾಕಂತೆ, ಮೀನಿಗೆ ಉಪ್ಪು ಹಾಕಿದೆ ನಾನು, ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಮಸಾಲೆಗೆ ಮಿಕ್ಸ್ ಮಾಡ್ಕಂತೆ. ಮಸಾಲನ ಆದಷ್ಟು ಗಟ್ಟಿ ಇಟ್ಕೊಂಡ್ರೆ ಒಳ್ಳೆಯದು ಆಯ್ತಾ, ಏನಕ್ಕೆ ಅಂದರೆ ಅರಿಶಿನ ಎಲೆಯಲ್ಲಿ ಹಾಕೋದ ಮಸಾಲೆ ತೆಳ್ಳಗಿದ್ಬಿಟ್ರೆ ಅರಿಶಿನ ಎಲೆ ಹೊರಗಡೆ ಎಲ್ಲ ಹೋಗ್ಬಿಡ್ತದೆ ಮಸಾಲೆ. ಹಾಗಾಗಿ ಸ್ವಲ್ಪ ಗಟ್ಟಿ ಇಟ್ಕೋಬೇಕು ಮಸಾಲವನ್ನು. ಆಯ್ತಾ, ಇದು ಮಸಾಲೆ ರೆಡಿ ಆಯಿತು. ಮತ್ತು ಮೀನೆಲ್ಲನು ಈ ಥರ ಲೈನ್ ಮಾಡ್ಕೊಂಡಿದ್ದೆ ನಾನು ನೋಡಿ, ಈ ಥರ ಕುಯ್ದು ಬಿಟ್ಟಿದ್ದೀನಿ ನೋಡಿ. ಈ ಥರ ಎಲ್ಲ ಕುಯ್ದು ಉಪ್ಪು ಹಾಕಿದ್ದು ಇದು. ಈ ಮೀನೆಲ್ಲನೂ ನಾನು ಈಗ ಈ ಮಸಾಲದಲ್ಲಿ ಹಾಕ್ತಾಯಿದ್ದೀನಿ. ಇದರಲ್ಲಿ 24 ಮೀನಿದೆ, 200 ರೂಪಾಯಿ ಮೀನು ಇದು. ಹೀಗೆ ಲೈನ್ ಮಾಡಿಟ್ಟಿದ್ದೆ ನೋಡಿ ಮೀನೆಲ್ಲನೂ ನಾನು ಈಗ ಹಾಕಂತೆ ಮಸಾಲೆಗೆ. ಇದು 200 ರೂಪಾಯಿ ಮೀನು ತಗೊಂಡಿದ್ದೀನಿ, 24 ಮೀನಿದೆ. ಇಲ್ಲಿ ಮನೆ ಹತ್ರನೇ ಬಂದಿತ್ತು ನಿನ್ನೆ ರಾತ್ರಿ, ನಾನು ತೆಗೆದು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಇವತ್ತು ಮಧ್ಯಾಹ್ನ ಊಟಕ್ಕೆ ಕರೆಕ್ಟ್ ಆಯ್ತದೆ ಹೇಳಿ. ರಾತ್ರಿನೇ ಮಾಡಿಬಿಟ್ರೆ ಅದು ನನಗಷ್ಟು ಟೇಸ್ಟ್ ಬರ್ತದೆ. ಹೌದು, ಮೀನೆಲ್ಲನೂ ಮೊದಲನೇ ದಿವಸನೇ ಮಾಡಿಬಿಟ್ರೆ ಒಳ್ಳೆ ಟೇಸ್ಟ್ ಅಂತೆ. ಆದರೆ ನಾನು ನಿನ್ನೆ ಟೈಮ್ ಇರಲಿಲ್ವಾ, ಹಾಗಾಗಿ ಇವತ್ತು ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ಎಲ್ಲನೂ ಮಿಕ್ಸ್ ಮಾಡಿ ಒಳ್ಳೆ ಮಸಾಲ ಹಿಡಿಬೇಕು. ಇದೊಂದು 1/2 ಗಂಟೆ ಇಡಬೇಕಾಗ್ತದೆ. ಖಾರ ಎಲ್ಲ ನಿಮಗೆ ಹೇಗೆ ಬೇಕು ಹಾಗೆ ಹಾಕ್ಕೊಳ್ಬೋದು. ಈ ಥರ ಎಲ್ಲ ಮಸಾಲ ಎಲ್ಲ ಪ್ರತಿಯೊಂದು ಮೀನು ಒಳಗಡೆಗೆ ಹೊಟ್ಟೆ ಭಾಗದಲ್ಲೆಲ್ಲ ತಾಗಬೇಕು, ಆ ಥರ ಎಲ್ಲ ಹಚ್ಕೋಬೇಕು.
ಮಸಾಲ ಕಲರ್ ಒಳ್ಳೆ ಬಂದಿದೆಲ್ಲ, ಇದು ನಾವು ಕುಮಟದಿಂದ ತಂದಂಥ ಮೆಣಸಿನ, ಹಾಗಾಗಿ ಈ ಥರ ಕಲರ್ ಬಂದಿದೆ. ನಮ್ಮಲ್ಲಿ ಯಾವಾಗಲೂ ಒಣಮೆಣಸನ್ನು ತರೋದು ಕುಮಟದಿಂದನೇ. ಪ್ರತಿ ವರ್ಷವೂ ಒಂದು 20-25 kg ಆಗುವಷ್ಟು ಒಣಮೆಣಸನ್ನು ತಂದು ಇಟ್ಕಂತರು. ಅದು ಒಳ್ಳೆ ಆಗ್ತದೆ ಮಳೆಗಾಲಕ್ಕೆಲ್ಲ. ಪದೇ ಪದೇ ತರ್ತಾ ಇರೋ ದೂರಗಳೇ ಅಲ್ವಾ, ನಮಗೆ ಇಲ್ಲಿಂದ ಕಷ್ಟ ಆಗ್ತದೆ ಹೋಗಿ ತರೋದು ಅಂತ ಹೇಳಿದ್ರೆ. ಹಾಗಾಗಿ ವರ್ಷಕ್ಕೆ ಒಂದು ಸಾರಿ ಮೆಣಸನ್ನು ತಂದು ಇಟ್ಕಂತರು. ಈಗ ಇದನ್ನು ಒಂದು 1/2 ಗಂಟೆ ಹೀಗೆ ಬಿಡಬೇಕು. ಮಸಾಲ ರೆಡಿ ಆದಮೇಲೆ ಇದು ಈ ಥರ ಹೊಟ್ಟೆ ಮೀನಿನ ಹೊಟ್ಟೆಯಲ್ಲಿ ಒಂದು ಇರ್ತದೆ ನೋಡಿ, ಇದಕ್ಕೆ ನಾವು ಮೀನಿನ ಕೊನೆ ಅಂತ ಹೇಳಿದ್ರು. ಇದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇದು ಒಳ್ಳೆ ರುಚಿ ಆಗ್ತದೆ ಮಾಡೋದಕ್ಕೆ. ಈ ಮೀನಿನ ಮಸಾಲವನ್ನೇ ಸ್ವಲ್ಪ ಹಾಕ್ತಾ ಇದ್ದೀನಿ. ಉಪ್ಪು ಹಾಕಿದೆ, ಖಾರ, ಹುಳಿ. ಇದರ ರೊಟ್ಟಿಯನ್ನು ಮಾಡ್ತಾರೆ, ತುಂಬ ಚೆಂದ ಆಗ್ತದೆ. ಹಾಗಾಗಿ ಇದನ್ನು ಮಾಡಬೇಕು ಅಂತ ಈ ಥರ ಮಿಕ್ಸ್ ಮಾಡಿದ್ದೀನಿ. ನನಗಂತೂ ಇದು ಮೀನಿನ ಕೊನೆ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಇದಕ್ಕೆ ಮೀನು ಕೊನೆ ಅಂತ ಹೇಳೋದು. ಇದನ್ನು ರೆಡಿ ಆಯಿತು. ಈಗ ಬೇಯಿಸೋದೊಂದು ಬಾಕಿ ನೋಡಿ, 1/2 ಗಂಟೆ ಇರಲಿ, ಹೀಗೆ ಮುಚ್ಚಿಡ್ತೀನಿ. ಅರಶಿನದ ಎಲ್ಲ ಕೊಯ್ಕ ಬಂದಿದೆ ನೋಡಿ, ಒಂದಿಷ್ಟು ನಮ್ಮ ಮನೆಯಲ್ಲಿ ಹತ್ತಿರನೇ ಇರೋದು ನೋಡಿ. ಬಾಳೆ ಎಲೆ ಥರ ಕಾಣಿಸುತ್ತೆ, ಅಷ್ಟು ದೊಡ್ಡ ದೊಡ್ಡ ಅರಶಿನ ಎಲೆ ಎಲ್ಲ ಆಗಿದೆ ನಮ್ಮ ಮನೆಯಲ್ಲಿ. ಈಗ ಅದನ್ನು ಈ ಥರ ಜೋಡಿಸಿದೆ, 3 ಎಲೆಯನ್ನು ಇದ್ರ ಮೇಲುಗಡೆಗೆ, ಮತ್ತು ಈ ಥರ 2 ಎಲೆಯನ್ನು ಹಾಕಂತೆ ನೋಡಿ. ಈ ಥರ ಅರಶಿನ ಎಲೆಯನ್ನು ಜೋಡಿಸ್ಬೇಕಿದೆ. ಮತ್ತು ಇಲ್ಲಿ ಮೀನು ಒಂದ್ಸರಿ ಈ ಥರ ಮಿಕ್ಸ್ ಮಾಡ್ಕೊಂಡು ಹಾಕ್ಬಿಡ್ಬಾರ್ದು. ಫಸ್ಟ್ ಒಂದು ಸ್ವಲ್ಪ ಮಸಾಲೆ ಅಂತ ಕಂಡು ಈ ಥರ ಎಲೆ ಮೇಲೆಲ್ಲ ಹಾಕಬೇಕು. ಆಮೇಲೆ ಮೀನನ್ನೆಲ್ಲ ಹೀಗೆ ಇಡೋದು. ಮಸಾಲನೇ ಜಾಸ್ತಿ ಇರಬೇಕು, ಅದು ಗಟ್ಟಿ ಇರ್ತದೆ. ಆಮೇಲೆ ಅಂದರೆ ನಿಧಾನ ಬೇಯ್ತದೆಯಾ, ಗಟ್ಟಿ ಇರ್ತದೆ. ಹಾಗಾಗಿ ಮಸಾಲೆ ಜಾಸ್ತಿ ಹಾಕಬೇಕು. ಈಗ ಮೀನೆಲ್ಲ ಹಾಕೈತಲ್ಲ, ಇದನ್ನು ನೀಟಾಗಿ ಮಡಚಬೇಕು. ಮಡಚಬೇಕು. ಮತ್ತು ಇದಕ್ಕೆ ಒಂದು ಬಾಳೆ ನಾರಿಂದ ಬಳ್ಳಿಯನ್ನು ಕಟ್ತಿದ್ದೆ, ಬಿಟ್ಟು ಹೋಗಿಲ್ಲ ಹೇಳಿ. ರೆಡಿ ಆಯಿತು, ಈ ಥರ ಆಗಿದೆ ಫೈನಲಿ. ಇದಕ್ಕೆ ಬೇಕಾದರೆ ಲಾಸ್ಟಲ್ಲಿ ಒಂದು ಬಾಳೆ ಎಲೆಯನ್ನು ಸುತ್ತಬಹುದು. ಎಂತಕ್ಕೆ ಹೇಳಿ, ಇದು ಅರಶಿನ ಎಲೆ ಜಾಸ್ತಿ ಸುಟ್ಟು ಹೋಗೋದಿಲ್ಲ, ಅದಕ್ಕಾಗಿ ಈ ಥರ ಒಂದು ಬಾಳೆ ಎಲೆಯನ್ನು ಅದರ ಮೇಲುಗಡೆಗೆ ಸುತ್ತಬಿಡುತ್ತೆ. ಬಾಳೆ ಎಲೆನೇ ಸುಟ್ಟು ಹೋಗ್ತದೆಯಾ, ಹಾಗಾಗಿ ಅರಶಿನ ಎಲೆ ಅಲ್ಲೇ ಇರ್ತದೆ ಒಳಗಡೆಗೆ. ಮತ್ತೊಂದು ಬಟ್ಟೆಯನ್ನು ಕಟ್ತಾ ಇದ್ದೆ. ರೆಡಿ ಆಯಿತು.
ಅದೇ ಥರ ಇನ್ನೊಂದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ಲಾಸ್ಟಲ್ಲಿ ಮೀನಿನ ಗೊನೆ ಇರ್ತದೆ ನೋಡಿ, ಅದನ್ನು ಅದೇ ಥರ ಮಾಡ್ಕೊಳ್ಳೋದಕ್ಕೆ ಹೇರ್ಪಡನ್ನು ಮಾಡ್ಕೊಳ್ತೀನಿ. ಇದೆರಡು ಪ್ಯಾಕೆಟನ್ನು ಬೇಗ ರೆಡಿ ಮಾಡ್ಕೊಬಿಡ್ತೆ ನಾನು. ಫಸ್ಟ್ ಒಂದು ಮಾಡಿದ್ದೆ ನೋಡಿ, ಅದು ಬೆಂದಾದಮೇಲೆ ಇದೆರಡನ್ನು ಮಾಡಬೇಕು. ಇದು ಈಗ ಹೀಗೆ ಇಡೋದೆ, ಆಮೇಲೆ ಮಾಡಬೇಕು ಅದು ಬೆಂದಾದ ನಂತರ. ಈ ರೀತಿ ಪ್ಯಾಕೆಟ್ ಮಾಡಿರೋದನ್ನು ಏನು ಮಾಡಿದ್ದೀನಿ ಅಂತಂದರೆ, ಒಂದು ಕಬ್ಬಿಣದ ಹೆಂಚು ಆಯಿತು, ಅದ್ರ ಮೇಲೆ ಈ ಪ್ಯಾಕೆಟನ್ನು ಈ ರೀತಿ ಇಟ್ಟಿದ್ದೆ ನಾನು. ಮತ್ತು ಅದಕ್ಕೆ ಎಣ್ಣೆಯಲ್ಲಿ ಏನು ಹಾಕಲಿಲ್ಲ, ಬೇಕಂದರೆ ಹಾಕ್ಬೋದು, ಹಾಕಲೇಬೇಕು ಅಂತಿಲ್ಲ. ಎಂತಕಂದರೆ ಅದು ಮೀನಿಗೇನು ತಾಗೋದಿಲ್ಲ, ಬಾಳೆ ಎಲೆ ಸುಡಬಾರ್ದು ಅಂತ ಬೇಕಿದ್ರೆ ಹಾಕ್ಬೋದು, ಬಿಟ್ಟರೆ ಅಷ್ಟೇ, ಮತ್ತೇನು ಇಲ್ಲ ಯೂಸ್ ಅದರಿಂದ. ಮತ್ತು ಈ ಥರದಕ್ಕೆ ಎಣ್ಣೆಯನ್ನು ಯೂಸ್ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುವುದಿಲ್ಲ, ಯಾಕೆಂದರೆ ಇದು ಒಂಥರ ಡ್ರೈ ಮಾಡೋದು, ಹಾಗಾಗಿ ಇದಕ್ಕೆ ಆಯಿಲ್ ಸೂಟ್ ಆಗೋದಿಲ್ಲ. ಹಾಗಾಗಿ ಈ ಥರ ಇಟ್ಟಿದ್ದೆ ನಾನು. ಇದನ್ನು ಆರಾಮಾಗಿ ಉಲ್ಟ ಮಗ್ಚಿ ಹಾಕ್ಬೋದು, ಏನು ತೊಂದರೆ ಇಲ್ಲ. ಯಾಕೆಂದರೆ ಬಳ್ಳಿ ಎಲೆ ಕಟ್ಟಿರ್ತದೆ, ಮತ್ತು ಬಾಳೆ ಎಲೆ ಅರಿಶಿನದೆಲ್ಲ ಎಲ್ಲನೂ ಅದರ ಒಳಗಡೆ ಕವರ್ ಆಗಿರ್ತದೆ, ಹಾಗಾಗಿ ಬೇಗ ಏನೂ ಆಗೋದಿಲ್ಲ. ಆದರೆ ಸ್ವಲ್ಪ ಸಣ್ಣ ಬೆಂಕಿಯಲ್ಲೇ ಇದನ್ನು ಸುಡಬೇಕು ಅಷ್ಟೇ, ಒಂದು ಅರ್ಧ ಗಂಟೆನಾದ್ರೂ ಬೇಕಾಗ್ತದೆ ಇದು ಬೇಯೋದಕ್ಕೆ. ನಿಧಾನ ಬೇಯೋದ ಪ್ಯಾಕೆಟ್ ಒಳಗಡೆ, ಹಾಗಾಗಿ ಸ್ಲೋ ಬೇಯ್ತದೆ, ನಮಗೇನು ಗಡ್ಬಿಡಿ ಏನಿಲ್ಲ. ರುಚಿಯಾಗಿ ಮೀನು ಎಲ್ಲನೂ ಬೆಂದರೆ ಸಾಕು ಅಷ್ಟೆ. ಈಗ ಈ ಮೀನನ್ನು ನಾನು ಉಲ್ಟ ಹೋಗ್ತಾ ಇದ್ದೀನಿ. ಈಸಿಯಾಗಿ ಹಾಕ್ಬೋದು, ಮತ್ತು ಇಲ್ಲಿ ಜಾಸ್ತಿ ಏನು ಸುಟ್ಟು ಹೋಗಿಲ್ಲ ನೋಡಿ. ಈಗ ನಿಧಾನ ಸಣ್ಣ ಬೆಂಕಿಯಲ್ಲಿ ಬೇಯಿಸ್ಬಿಟ್ರೆ ಚಂದ ಮೀನು ಫ್ರೈ ಸಿಗ್ತದೆ ನಮಗೆ, ಮತ್ತು ಹೊಟ್ಟೆ ತುಂಬ ತಿನ್ಬೋದು ನೋಡಿ. ಇದು ಫ್ರೆಂಡ್ಸ್ ಮೀನಿನ ಗೊನೆ ರೊಟ್ಟಿ ನೋಡಿ, ನಾನು ಲಾಸ್ಟಲ್ಲಿ ಮಾಡಿದ್ದೆ ನೋಡಿ, ಸಣ್ಣ ಪ್ಯಾಕೆಟ್ ಅದು ಈ ರೀತಿ ಆಗ್ತದೆ. ಇದಂತೂ ಭಾರಿ ರುಚಿ ತಿನ್ನೋದಕ್ಕೆ. ನೀವು ಇದಕ್ಕೆ ಏನಂತೀರಿ ಅಂತ ತಿಳಿಸಿ ಆಯಿತಾ. ನಾವು ನಮ್ಮ ಹೊನ್ನವರದಲ್ಲೆಲ್ಲ ಮೀನಿನ ಗೊನೆ ಅಂತಲೇ ಹೇಳೋದು, ಹಾಗಾಗಿ ನಾನು ಹಾಗೆ ಹೇಳಿದರೆ ನೀವೆಲ್ಲ ಇದಕ್ಕೆ ಏನು ಹೇಳ್ತೀರಿ ಅಂತ ತಿಳಿಸಿ. ಮತ್ತು ಇದು ತಿನ್ನೋದಕ್ಕೂ ಮಸ್ತಾಗಿರ್ತದೆ, ಇವತ್ತಿನ ಊಟ ಬೇಕಿದ್ರೆ ಸೂಪರ್ ಬೊಂಬಾಟ್. ಮತ್ತು ಫ್ರೆಂಡ್ಸ್ ಲಾಸ್ಟಲ್ಲಿ ಮೀನಿನ ಫ್ರೈ ಎಲ್ಲನೂ ರೆಡಿಯಾಗಿದೆ ನೋಡಿ, ಈ ಥರ ಆಗಿರುತ್ತೆ. ಇದನ್ನು ಹೀಗೆ ಓಪನ್ ಮಾಡಬೇಕು. ಬಾಳೆಯಲ್ಲಿ ಅಷ್ಟೇ ಸುಟ್ಟಿದೆ, ಅರಿಶಿನದ ಎಲೆ ಎಲ್ಲನೂ ಹಾಗೆ ಇದೆ, ಬಿಸಿ ಬಿಸಿ ಇದೆ. ಇದಷ್ಟೇ ತಂದಿದ್ದೀನಿ ನಾನು ನೋಡಿ. ವಾವ್, ಸ್ಮೆಲ್ ಅಂತೂ ಗಮ್ ಗಮ್ಮ ಅಂತಿದೆ. ನೋಡಿ ಫ್ರೆಂಡ್ಸ್, ಇನ್ನೆಲ್ಲನೂ ಬೆಂದು ರೆಡಿಯಾಗಿದೆ ತಿನ್ನೋದಕ್ಕಷ್ಟೇ ಬಾಕಿ ನೋಡಿ. ಮಸಾಲೆ ಎಲ್ಲ ಈ ಥರ ಗಟ್ಟಿಯಾಗ್ತದೆ, ಒಳ್ಳೆ ಟೇಸ್ಟಿ ಆಗ್ತದೆ. ಈ ಥರ ಆಗ್ತದೆ